ನಾಳೆ ನವರಾತ್ರಿಯ ನಾಲ್ಕನೆಯ ದಿನ ಭಾನುವಾರ ದುರ್ಗಾದೇವಿಯ ಅವತಾರವಾದ ಮಾತೆ ಕೂಷ್ಮಾಂಡಳನ್ನು ಪೂಜಿಸಲಾಗುತ್ತದೆ. ದೇವಿ ಕೂಷ್ಮಾಂಡಳು ನವ ದುರ್ಗೆಯರಲ್ಲಿ ನಾಲ್ಕನೆಯವಳು. ಸದಾ ಮಂದಸ್ಮಿತೆಯಾಗಿರುವ ದುರ್ಗಾದೇವಿಯ ನಾಲ್ಕನೇ ಅವತಾರವೇ ಕೂಷ್ಮಾಂಡ. ಈಕೆಯ ಆರಾಧನೆಯಿಂದ ಮನದ ಕ್ಲೇಶ ಕಳೆದು ಜ್ಞಾನದ ಬೆಳಕು ಮೂಡುತ್ತದೆ. ಜ್ಞಾನದ ಹೊನಲು ಸಂತಸಕ್ಕೆ ಕಾರಣವಾಗುತ್ತದೆ. ಸಂಸ್ಕೃತದಲ್ಲಿ ಕೂಷ್ಮಾಂಡವೆಂದರೆ ಬೂದುಗುಂಬಳಕಾಯಿ ಎಂದರ್ಥ. ಇದಕ್ಕೆ ಬ್ರಹ್ಮಾಂಡ ಎಂದು ಅರ್ಥವಿದೆ. ಕೂಷ್ಮಾಂಡ ಪದದಲ್ಲಿ ಕೂ ಎಂದರೆ ಚಿಕ್ಕದು, ಉಷ್ಮ ಎಂದರೆ ಶಕ್ತಿ, ಅಂಡ ಎಂದರೆ ಭ್ರೂಣ ಎಂದರ್ಥ. ಇಡೀ ಬ್ರಹ್ಮಾಂಡವೆನ್ನುವ ಚೈತನ್ಯ ಶಕ್ತಿಯನ್ನೇ ತನ್ನ ಒಡಲಿನಲ್ಲಿ ಇಟ್ಟುಕೊಂಡವಳು ಎಂದರ್ಥ. ತಾಯಿ ಕೂಷ್ಮಾಂಡಳು ತನ್ನ ನಗುವಿನಿಂದ ಅಂಧಕಾರವನ್ನು ತೊಡೆದು ಹಾಕುವ ಶಕ್ತಿ ದೇವತೆ. ಪೃಥ್ವಿಗೆ ಅಧಿಪತಿಯಾಗಿರುವ ತಾಯಿ ಕೂಷ್ಮಾಂಡಳು ಸೂರ್ಯನ ಕೇಂದ್ರ ಸ್ಥಾನದಲ್ಲಿ ವಾಸಿಸುತ್ತಾಳೆ. ಸೂರ್ಯನಿಗಿಂತ ತಾಯಿ ಕೂಷ್ಮಾಂಡಳು ಹೆಚ್ಚು ಪ್ರಕಾಶಮಾನವಾಗಿದ್ದು ಈಕೆಯ ವರದಿಂದಲೇ ಸೂರ್ಯನು ಕಾಯಿಲೆಗಳನ್ನು ವಾಸಿ ಮಾಡುವ ಗುಣವನ್ನು ಹೊಂದಿದ್ದಾನೆ. ದುರ್ಗಾ ಸಪ್ತಶತಿಯ ಪ್ರಕಾರ ಕೂಷ್ಮಾಂಡ ದೇವಿಯೇ ಜಗದ ಸೃಷ್ಟಿಗೆ ಕಾರಣೀಭೂತಳಾಗಿದ್ದಾಳೆ. ಸೌರವ್ಯೂಹದ ಗ್ರಹಗಳ ಚಲನೆಯನ್ನು ನಿಯಂತ್ರಿಸುತ್ತಾಳೆ. ಆಕೆ ಇರುವಲ್ಲಿ ಬೆಳಕು ಹಾಗೂ ಜ್ಞಾನವಿದೆ. ತಾಯಿ ಕೂಷ್ಮಾಂಡಳು ಸಿಂಹದ ಮೇಲೆ ಕುಳಿತಿದ್ದು ತನ್ನ ಎಂಟು ಕೈಗಳಲ್ಲಿ ಕಮಂಡಲ, ಧನಸ್ಸು, ಬಾಣ, ತಾವರೆ ಹೂವು, ಚಕ್ರ, ಗದೆ ಹಾಗೂ ಜಪಮಾಲೆಯನ್ನು ಹಿಡಿದಿದ್ದಾಳೆ. ಇನ್ನೊಂದು ಹಸ್ತವು ಅಭಯ ಮುದ್ರೆಯಲ್ಲಿದ್ದು ಸದಾ ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ. ಎಂಟು ಭುಜಗಳಿರುವ ಕಾರಣ ಅಷ್ಟಭುಜಾ ದೇವಿ ಎಂದು ಕೂಡ ಕರೆಯಲಾಗುತ್ತದೆ. ವ್ಯಾಘ್ರವಾಹಿನಿಯಾಗಿರುವ ಈಕೆ ಧರ್ಮದ ಪ್ರತೀಕವಾಗಿದ್ದಾಳೆ. ಕೂಷ್ಮಾಂಡ ದೇವಿಯ ಕತೆ. ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಪಸರಿಸಿತ್ತು. ಆಗ ಇದೇ ದೇವಿಯು ತನ್ನ ಇಶತ್ಹಾಸ್ಯದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ. ಹಾಗಾಗಿ ಇವಳೇ ಸೃಷ್ಟಿಯ ಆದಿಸ್ವರೂಪ ಶಕ್ತಿಯಾಗಿದ್ದಾಳೆ. ಈಕೆಯು ಸೂರ್ಯನ ಸ್ಥಾನದಲ್ಲಿ ನಿಲ್ಲುವ ಕಾರಣದಿಂದಾಗಿ ಭೂಮಿಯ ಮೇಲಿರುವ ಅಂಧಕಾರವನ್ನೆಲ್ಲ ನಿವಾರಣೆ ಮಾಡುತ್ತಾಳೆ. ಕೂಷ್ಮಾಂಡ ದೇವಿಯು ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಸೂರ್ಯನಿಂದಾಗುವ ಕೆಡುಕನ್ನು ನಿವಾರಿಸಬಹುದು. ಜೊತೆಗೆ ಎಲ್ಲಾ ರೀತಿಯ ಸಂಕಷ್ಟಗಳು ನಿವಾರಣೆಯಾಗುವುದು. ಸಾಧ್ಯವಾದರೆ ನಾಳೆಯ ದಿನದಂದು ಮುತ್ತೈದೆಯರನ್ನು ಕರೆದು ತಾಂಬೂಲದ ಜೊತೆಗೆ ಸಿಹಿ ಊಟ ಬಡಿಸಬೇಕು. ಮಹಿಳೆಯರು ಊಟದಿಂದ ಎಷ್ಟು ಖುಷಿ ಪಡುತ್ತಾರೋ ಕೂಷ್ಮಾಂಡ ದೇವಿಯು ಸಂತೃಪ್ತಿಯಾಗುತ್ತಾಳೆ. ಕೂಷ್ಮಾಂಡ ದೇವಿಗೆ ಮಲ್ಲಿಗೆ ಪುಷ್ಪವನ್ನು ಅರ್ಪಿಸಬಹುದು. ಇದರ ಜೊತೆಯಲ್ಲಿ ಬಿಳಿ ಅಥವಾ ಕೆಂಪು ಬಣ್ಣದ ಯಾವುದಾದರೂ ಪುಷ್ಪದಿಂದ ಅಲಂಕಾರ ಮಾಡಿ ಧೂಪ ದೀಪಗಳಿಂದ ಪೂಜೆ ಮಾಡಬಹುದು. ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡಲು ಬೆಳಿಗ್ಗೆ ಬ್ರಹ್ಮ ಮುಹೂರ್ತ, ಬೆಳಗಿನ ಜಾವ 4:40 5:28 ಇಲ್ಲವಾದರೆ 7:00 to 7:49 ಒಳಗೆ ಪೂಜೆಯನ್ನು ಮಾಡಬಹುದು. ಸಾಧ್ಯವಿಲ್ಲವೆಂದಾದರೆ 11:47 to 12:35 ಒಳಗೆ ಪೂಜೆಯನ್ನು ಮಾಡಬಹುದು. ಸಂಜೆ ಗೋಧುಳಿ ಸಮಯದಲ್ಲಿ ಪೂಜೆ ಮಾಡುವವರು 6:06 to 6:30 ಈ ಸಮಯದಲ್ಲಿ ದೇವಿ ಆರಾಧನೆ ಮಾಡುವವರು, ಹೊಸ್ತಿಲು ಪೂಜೆ ಮಾಡುವವರು, ದೀಪಾರಾಧನೆ ಹಾಗೂ ತುಳಸಿ ಪೂಜೆ, ಹೀಗೆ ದೇವಿಗೆ ಸಂಬಂಧಪಟ್ಟಂತಹ ಆರಾಧನೆಗಳನ್ನು ಮಾಡಿದರೆ ಶ್ರೇಷ್ಠ. ನವರಾತ್ರಿಯ ನಾಲ್ಕನೇ ದಿನ ವಿಶೇಷವಾಗಿ ಕಿತ್ತಳೆ ಬಣ್ಣದ ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬಹುದು. ದೇವಿಗೂ ಕೂಡ ಇದೇ ಬಣ್ಣದ ರವಿಕೆ ಕಣ ಸೀರೆಯನ್ನು ಅರ್ಪಿಸಬಹುದು. ಕೆಲವು ಕಡೆ ನೇರಳೆ ಬಣ್ಣ, ಕಂದು ಬಣ್ಣವನ್ನು ಕೂಡ ಧರಿಸುತ್ತಾರೆ. ದೇವಿಗೆ ಈ ದಿನ ಮಾಲ್ಪುವ ಎನ್ನುವ ಸಿಹಿಯನ್ನು ಅಥವಾ ಬೆಲ್ಲದಿಂದ ತಯಾರಿಸಿರುವ ಸಿಹಿಯನ್ನು ತಯಾರಿಸಿ ದೇವಿಯ ನೈವೇದ್ಯಕ್ಕೆ ಅರ್ಪಿಸಬಹುದು. ದುರ್ಗಾದೇವಿಯ ಅವತಾರವಾದ ಕೂಷ್ಮಾಂಡ ದೇವಿಗೆ ಲಲಿತಾ ಸಹಸ್ರನಾಮ, ಶ್ರೀ ಸೂಕ್ತ, ದೇವಿ ಸ್ತುತಿ, ಸೌಂದರ್ಯ ಲಹರಿ ಇನ್ನು ಮುಂತಾದ ದೇವಿ ಉಪಾಸನೆಯನ್ನು ಮಾಡಬಹುದು. ನಾಳೆಯ ದಿನ ಕೂಷ್ಮಾಂಡ ದೇವಿಯ ಆರಾಧನೆಯ ಜೊತೆಗೆ ಓಂ ಹ್ರೀಂ ಶ್ರೀಂ ಕೂಷ್ಮಾಂಡ ದುರ್ಗಾಯೈ ನಮಃ ಅಥವಾ ಸುರಾ ಸಂಪೂರ್ಣ ಕಲಶಂ ರುದಿರಾಪ್ಲುತಮೇವ ಚ ದಧಾನ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತುಮೇ. ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಿಸಬೇಕು. ಇಲ್ಲವಾದರೆ 21 ಅಥವಾ 108 ಪಠಿಸಿ ಅರ್ಚನೆ ಅಥವಾ ಜಪವನ್ನಾದರೂ ಮಾಡಬಹುದು. ನಾಳೆಯ ದಿನ ಬೂದುಗುಂಬಳಕಾಯಿಯನ್ನು ದಾನ ಮಾಡುವುದು ಶ್ರೇಷ್ಠ. ಕುಂಬಳಕಾಯಿಯನ್ನು ದೇವಿಯ ಪೂಜೆಗೆ ಅರ್ಪಿಸುವುದು ಮಂಗಳಕರ. ನಾಳೆ ಕುಂಬಳಕಾಯಿಯಿಂದ ದೀಪಾರಾಧನೆ ಮಾಡಿದರೆ ಬಹಳ ಒಳ್ಳೆಯದು. ಸಾಧ್ಯವಿಲ್ಲವೆಂದರೆ ಮಣ್ಣಿನ ಹಣತೆಗೆ ತುಪ್ಪವನ್ನು ಸೇರಿಸಿ ಹತ್ತಿಯ ಬತ್ತಿಯಿಂದ ದೀಪವನ್ನು ದೇವರ ಮನೆ, ಮನೆಯ ಹೊಸ್ತಿಲಿಗೆ ಹಾಗೂ ತುಳಸಿಯ ಹತ್ತಿರ ಬೆಳಗಬೇಕು. ಈ ದೇವಿಯನ್ನು ನೆನೆದು ಮನಸ್ಸಿನಲ್ಲಿ ಪೂಜಿಸುವುದರಿಂದ ಹೆಚ್ಚು ಫಲ ಪ್ರಾಪ್ತಿಯಾಗುತ್ತದೆ. ಬದುಕಿನಲ್ಲಿ ಕಂಡಿರುವ ಕೆಟ್ಟ ದಿನಗಳು ದೂರವಾಗಿ ಒಳ್ಳೆಯ ದಿನಗಳು ಬರುತ್ತದೆ. ದುಃಖಗಳು ಕಡಿಮೆಯಾಗುತ್ತದೆ. ನವರಾತ್ರಿಯ ನಾಲ್ಕನೇ ದಿನದ ಪೂಜೆಯಲ್ಲಿ ಕೂಷ್ಮಾಂಡಳನ್ನು ಪೂಜಿಸುವುದರಿಂದ ಒಳ್ಳೆಯ ಆರೋಗ್ಯ, ಸಂಪತ್ತು ಪ್ರಾಪ್ತಿಯಾಗುತ್ತದೆ.
ಸಿದ್ಧಿ ಮತ್ತು ನಿಧಿಯು ತಾಯಿಯ ಜಪಮಾಲೆಯಲ್ಲಿದೆ ಎಂದು ಗ್ರಂಥಗಳು ಹೇಳುತ್ತವೆ. ಹಾಗಾಗಿ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ತಾಯಿಯನ್ನು ಆರಾಧಿಸಿ ಅನುಗ್ರಹವನ್ನು ಪಡೆಯಿರಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೇ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.